ಮಕ್ಕಳು ಆಡೋದ್ ನೋಡಿದ್ರೆ ಕೈಯಲ್ಲ ಹುರಿಯ ಎಲ್ಲೋ ಹಂತಕ್ಕೆ ಬಂದೇ ಸೋತಿರೋದು. ಎಲ್ಲ ಮ್ಯಾಚು ಫಿಕ್ಸಿಂಗ್ ಡೆಲ್ಲಿ ಸೇರ್ಕೋತಲ್ಲಿ. ಕ್ರಿಟಿಕಲ್ ಕೀರ್ತನೆಗಳು ನೋಡಿ, ತುಂಬ ಸೊಗಸಾದ ಶೀರ್ಷಿಕೆ ಇದು. ಕೀರ್ತನೆಗಳು ಯಾರಿಗೂ ಗೊತ್ತಿಲ್ಲ, ಒಂದು ಜನ್ರೇಷನ್ ಗ್ಯಾಪ್ ಇದೆ ಬಹಳ. ಈ ಜನ್ರೇಷನ್ ಅವ್ರ ಕೀರ್ತನೆಗಳು ಟಚ್ ಆಗೋದು ತುಂಬ ಕಷ್ಟ ಇದೆ. ಆದರೆ ಈ ಕೀರ್ತನೆಗಳಿದೆಲ್ಲ ಈ ಜನ್ರೇಷನ್ಗೋಸ್ಕರನೇ ಸಿದ್ಧವಾದಂಥ ಕೀರ್ತನೆಗಳು, ಬಹುಮುಖ್ಯವಾದಂಥ ಕೀರ್ತನೆಗಳು, ಎಲ್ಲರೂ ಕೇಳಬೇಕಾದಂಥ ಕೀರ್ತನೆಗಳು, ನೋಡಬೇಕಾದಂಥ ಕೀರ್ತನೆಗಳು. ಯಾಕೆಂದರೆ ಇವತ್ತು ಕ್ರೀಡೆಗಳು ವಾಹಿನಿಗಳಲ್ಲಿ ಬರುವಾಗ ನಾವು ಅದನ್ನು ಕ್ರೀಡಾಸ್ಫೂರ್ತಿಯಿಂದಲೋ ನಮ್ಮ ದೇಶಾಭಿಮಾನದಿಂದಲೂ ನೋಡ್ತಾ ಇರ್ತೀವಿ. ಆದರೆ ನಾವೆಲ್ಲ ಮೂರ್ಖರಾಗಿರ್ತೀವಿ ಅನ್ನೋದು ನಮಗೆ ನೆನಪೇ ಇರೋದಿಲ್ಲ. ಆ ಮೂರ್ಖತನವನ್ನು ನೆನಪಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಈ ಚಿತ್ರ ಮಾಡಿಕೊಡ್ತಾ ಇದೆ. ಇದು ಸಿನಿಮಾ ಅಲ್ಲ, ಕಣ್ಣು ತೆರೆಸುವಂಥ ಒಂದು ಅದ್ಭುತವಾದಂಥ ಸಂದೇಶ ಇದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಐ ಪಿ ಎಲ್ ಅನ್ನೋ ಒಂದು ಕ್ರಿಕೆಟ್ ಹಬ್ಬ ಶುರುವಾಗಿದೆ. ಈಗ ಆಲ್ರೆಡಿ ಭಾಳ ವರ್ಷಗಳಾಯಿತು. ಈ ಐ ಪಿ ಎಲ್ ಬಂತು ಅಂತ ಹೇಳಿದ್ರೆ ಇಡೀ ದೇಶದ ಎಕಾನಮಿ ಎಷ್ಟು ಕೆಳ ಕುಸಿದೋಗ್ತಾ ಇದೆ ಅಂದರೆ, ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡ್ಬಿಡ್ತೀವಿ ಪ್ರತಿಯೊಂದು ಟೀಮ್ಗಳ ಮೇಲೆ, ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಅಟ್ಯಾಚ್ಮೆಂಟ್ಗಳದು. ಆದರೆ ಅದರ ಹಿಂದೆ ನಡೀತಿರ್ತಕ್ಕಂಥ ಘಟನಾವಳಿಗಳು ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅದನ್ನು ತುಂಬ ಎಳೆ ಎಳೆಯಾಗಿ ಬಿಚ್ಚಿಟ್ಕೊಂಡು ಹೋಗಿದ್ದಾರೆ. ಕ್ರಿಕೆಟ್ ನೋಡೋಂಥವರು, ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಮನೆ ಮಠಗಳನ್ನು ಮಾರಿಕೊಂಡು, ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಬೆಳಕಿಗೆ ಬರದೇ ಇರತಕ್ಕಂಥ ಎಷ್ಟೋ ಸತ್ಯ ಸಂಗತಿಗಳಿದೆ. ಅದನ್ನು ಈ ಕೀರ್ತನೆಗಳ ಮುಖಾಂತರ ನಿಮಗೆ ತಲುಪಿಸುವಂಥ ಪ್ರಯತ್ನ ಕುಮಾರ್ ಅವರು ಮಾಡಿದ್ದಾರೆ. ಅವರ ಪ್ರಯತ್ನ ಶ್ಲಾಘನೀಯ. ನನಗಂತೂ ಇದು ಒಂದು ಕನ್ನಡ ಭಾಷೆಗೆ ಸೀಮಿತವಾಗೋದಿಲ್ಲ. ಯಾವ ಯಾವ ದೇಶಗಳಲ್ಲಿ ಐ ಪಿ ಎಲ್ಲನ್ನು ನೋಡ್ತಾ ಇದ್ದಾರೆ, ಯಾವ ಯಾವ ರಾಜ್ಯಗಳಲ್ಲಿ ಮೈ ಮರೆತು ಅಭಿಮಾನದಿಂದ ಮೆರಿತಾ ಇದ್ದಾರೆ, ಅವರೆಲ್ರಿಗೂ ಕೂಡ ಇದು ಅದ್ಭುತವಾದಂಥ ಒಂದು ಸಂದೇಶ. ಒಂದು ಸಲ ಇದನ್ನು ನೋಡಿ ನಮ್ಮ ಒಳಗಿನ ಸತ್ಯವಾದ ಕಣ್ಣು ತೆರೆಯುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಈ ಕೀರ್ತನೆಗಳು, ಇವರ ಪ್ರಯತ್ನಗಳು, ಕುಮಾರ್ ಅವರ ಈ ವಿನೂತನ ಪ್ರಯತ್ನ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಗುಡ್ ಲಕ್ ಟೀಮ್ಗೆ. ಇದಕ್ಕೆ ಯಾಕೆ ಐ ಪಿ ಎಲ್ ಬೇಕಾಗಿತ್ತು? ಬಿ ಪಿ ಎಲ್ ಕಾರ್ಡ್ ತಗೊಂಡು ಮನೆಯಾಗ ಉಳ್ಕೊಂಡಿರ್ಬೋದಾಗಿತ್ತು.